ಮಾನ್ಯ ಉಪಮುಖ್ಯಮಂತ್ರಿ ಎಕ್ಸ್ಪ್ಲೇನ್. ಅಧ್ಯಕ್ಷೆ, ಏನು ಒಂದು ಹೊಸ ತಿದ್ದುಪಡಿ ತಂದಿದ್ದೀನಿ. ಈ ತಿದ್ದುಪಡಿಯಲ್ಲಿ ಯಾರಿಗೂ ಸ್ವಲ್ಪ ಬೆಂಗಳೂರು ಮೆಂಬರ್ಸ್ ಇದ್ದಾರಲ್ಲ, ಓಕೆ, ಬೆಂಗಳೂರು ಯಾರಿಗೂ ಇದು ಟ್ಯಾಕ್ಸ್ನ ಹೊರೆ ಮಾಡುವಂತದ್ದಿಲ್ಲ. ಸ್ವಲ್ಪ ಲೋಪದೋಷಗಳು 2020ರಲ್ಲಿ ಬೆಂಗಳೂರು ನಗರ ಪಾಲಿಕೆಗೆ ಒಂದು ಹೊಸ ಅಮೆಂಡ್ಮೆಂಟ್ ನ ಮಾಡಿದ್ರು, ಒಂದು ತಿದ್ದುಪಡಿ ಬೆಂಗಳೂರು ಸಿಟಿಗಿದೆ. ಅಲ್ಲಿ ಸ್ವಲ್ಪ ಅವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ಲದೋ ಸ್ವಲ್ಪ ಲೋಪದೋಷಗಳು ಆಗ್ತಿತ್ತು. ಇಲ್ಲಿ ಮೂರು ವಿಚಾರಗಳಿದೆ. ಯಾವುದೇ ಟ್ಯಾಕ್ಸ್ ಹಾಕಬೇಕಾದ್ರೆ ಈಗ ಎಕ್ಸಿಸ್ಟಿಂಗ್ 2020 ಪ್ರಕಾರ ಪೆನಾಲ್ಟಿ 200% ಹಾಕಕ್ಕೆ ಒಂದು ಅವಕಾಶ ಇತ್ತು. ಸರ್ವಣ ಅವರೇ, ನೀವು ಇದನ್ನು ಗಮನದಲ್ಲಿಟ್ಕೊಂಡು, ನೀವು ಬೆಂಗಳೂರಿನವ್ರು, ನಿಮ್ಗೆ ಅರ್ಥ ಆಗ್ತದೆ. 200% ಅದಕ್ಕೆ ಮಾಡುವಂತ ಒಂದು ಸಂದರ್ಭ ಇತ್ತು. ಈಗ ಮೂರು ತರ ಇತ್ತು ಇಲ್ಲಿ. ಒಂದು ಅನ್ಅಸೆಸ್ ಪ್ರಾಪರ್ಟಿ, ಒಂದು ಅಸೆಸ್ ಪ್ರಾಪರ್ಟಿ. ಅಸೆಸ್ ಪ್ರಾಪರ್ಟಿ ಇಟ್ಕೊಂಡು ಯಾರು ದುಡ್ಡು ಕಟ್ತಾ ಇದ್ರು, ಮೂರು ಕ್ಯಾಟಗರೀಸ್ ಇಲ್ಲಿತ್ತು. ಈ 15th ಫೈನಾನ್ಸ್ ಕಮಿಷನ್ ಅವರು ಒಂದು ಕಂಡೀಷನ್ ಹಾಕಿದ್ದಾರೆ, ನಿಮ್ ಯಾವುದೇ ಹಣಕಾಸು ನಾವು ಬಿಡುಗಡೆ ಮಾಡಬೇಕಾದ್ರೆ ಬೆಂಗಳೂರಿನಲ್ಲಿ ನಿಮ್ಮ ಪ್ರಾಪರ್ಟಿ ಟ್ಯಾಕ್ಸ್ ಅನ್ನ ಪ್ರಾಪರ್ಟಿ ಗೈಡೆನ್ಸ್ ವ್ಯಾಲ್ಯೂ ಪ್ರಕಾರ ನೀವು ಮಾಡಬೇಕು ಅಂತೇಳಿ ಒಂದು ಕಂಡೀಷನ್ ಹಾಕಿದ್ದಾರೆ 15th ಫೈನಾನ್ಸ್ ಕಮಿಷನ್ ಅವರು. ಈಗ ನಾವು ಇಡೀ ರಾಜ್ಯದಲ್ಲಿ ಹೊರಗಡೆ ಶಿವಮೊಗ್ಗ, ಮಂಗಳೂರು, ಬೇರೆ ಕಡೆ ಎಲ್ಲ ಗೈಡೆನ್ಸ್ ವ್ಯಾಲ್ಯೂ ಮೇಲೆ ಪ್ರಾಪರ್ಟಿ ಟ್ಯಾಕ್ಸ್ ಇದೆ. ಇಲ್ಲಿ ಗೈಡೆನ್ಸ್ ವ್ಯಾಲ್ಯೂ ಮೇಲೆ ಪ್ರಾಪರ್ಟಿ ಟ್ಯಾಕ್ಸ್ ಇಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ನಾವು ಯಾವ ಟ್ಯಾಕ್ಸ್ ಕೂಡ ಇಲ್ಲಿ ಜಾಸ್ತಿ ಮಾಡ್ತಾ ಇಲ್ಲ. ಇವತ್ತು ಏನ್ ನಾನು ತಂದಿದ್ದೀನಿ, ಜಾಸ್ತಿ ಮಾಡ್ತೇನೆ. ಇದನ್ನ ರ್ಯಾಷನಲೈಸ್ ಮಾಡ್ತಾ ಇದ್ದೀನಿ. ಇದನ್ನ ಕಾನೂನು ಚೌಕಟ್ಟು ಇಡೀ ರಾಜ್ಯಕ್ಕೆ ಒಂದು ಸಿಸ್ಟಮ್ ಅನ್ನ ಕ್ರಿಯೇಟ್ ಮಾಡಲಿಕ್ಕೆ, ಒಂದು ರ್ಯಾಷನಲೈಸ್ ಮಾಡಲಿಕ್ಕೆ ತರ್ತಾ ಇದ್ದೀನಿ. ಸೊ ಇಲ್ಲಿ ಅಪೀಲಿಂಗ್ ಅಥಾರಿಟಿ, ಯಾರ್ಯಾರು ಒಬ್ಬರಿಗೆ ಯಾರಿಗಾರು ತೊಂದರೆ ಆಯ್ತು ಅಂತಂದ್ರೆ ಅವನೇನಿದ್ರು ಬರೀ ಟ್ರಿಬ್ಯುನಲ್ಗೆ ಹೋಗ್ಬೇಕಾಯ್ತು, ಹೈಕೋರ್ಟ್ಗೆ ಹೋಗ್ಬೇಕಾಯ್ತು, ಎಲ್ಲಿ ಮಾಡಕ್ಕೆ ಸಾಧ್ಯ? ಈಗ ನಮ್ಮಲ್ಲಿ ಏನಾದ್ರು ಒಂದು ಜಿಲ್ಲಾ ಪಂಚಾಯತ್ ಇಲ್ಲ, ನಮ್ಮ ಯಾವ್ದಾದ್ರು ತಹಶೀಲ್ದಾರ ಏನಾದ್ರು ತೊಂದರೆ ಮಾಡಿದ್ರೆ, ರೆವಿನ್ಯೂ ಇನ್ಸ್ಪೆಕ್ಟರ್ ತೊಂದರೆ ಮಾಡಿದ್ರೆ ತಹಶೀಲ್ದಾರ ಹತ್ರಕ್ಕೆ ಹೋಗ್ತಾರೆ, ತಹಶೀಲ್ದಾರಿಂದ ಎಸಿ ಹೋಗ್ತಾರೆ, ಎಸಿಯಿಂದ ಡಿಸಿ ಹೋಗ್ತಾರೆ, ಸ್ಪೆಷಲ್ ಡಿಸಿ ಹೋಗ್ತಾರೆ. ಆ ತರ ಅವಕಾಶ ನಮ್ಮ ರೆವಿನ್ಯೂ ಸಿಸ್ಟಮ್ ಅಲ್ಲಿ ಇದೆ. ಇಲ್ಲಿ ಏನೇ ತೊಂದರೆ ಆಯ್ತು ಅಂದ್ರೆ ಅವನು ಟ್ರಿಬ್ಯುನಲ್ಗೆ ಹೋಗ್ಬೇಕು, ಟ್ರಿಬ್ಯುನಲ್ ಹೈಕೋರ್ಟ್ಗೆ ಹೋಗ್ಬೇಕು. ಅವನ ಯಾರಿಗೋ ಅವ್ರ ಒಬ್ಬಗೆ ಮನೆ ಟ್ಯಾಕ್ಸ್ ಕಟ್ಟೋನ್ಗೆ ಒಂದು 10,000 20,000 30,000 ಹೆಚ್ಚು ಕಮ್ಮಿ ಆಗಿತ್ತು ಅಂತಂದ್ರೆ ಈ ಕಾಂಟ್ ಗೋ ಟು ದಿ ಇದು ಹೈಕೋರ್ಟ್ಗಾಗಲಿ ಟ್ರಿಬ್ಯುನಲ್ಗಾಗಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಒಂದು ಸ್ಟ್ರಕ್ಚರ್ನ ಒಂದು ಅಪೀಲಿಂಗ್ ಅಥಾರಿಟಿನ ಒಂದು ಅವಕಾಶ ಮಾಡಿಕೊಟ್ಟಿದ್ವಿ. ಇಲ್ಲಿ ಏನು ಅವಕಾಶ ಅಂದ್ರೆ ಜನರಿಗೆ ಇದರಿಂದ ಬಹಳ ಅನುಕೂಲ ಆಗ್ತದೆ. ಸುಮಾರು 13.5 ಲಕ್ಷ ಜನರಿಗೆ ಅನುಕೂಲ ಆಗ್ತದೆ. ಯಾರು ಡಿಫಾಲ್ಟರ್ ಆಗಿದ್ದಾರೆ ಬೆನಿಫಿಷಿಯರಿ, 5.5 ಲಕ್ಷ ಜನರಿಗೆ ಅದು ಅನುಕೂಲ ಆಗ್ತದೆ. ಅಷ್ಟೇ ಅನ್ಅಸೆಸ್ಡ್ ಬೆನಿಫಿಷಿಯರೀಸ್ ಇದ್ದಾರೆ, 5-7 ಲಕ್ಷಕ್ಕೆ ಆಗ್ತದೆ. ಯಾರು ಇದನ್ನ ಅಸೆಸ್ಸೇ ಮಾಡ್ಕೊಳ್ತಾ ಇರೋರು ಒಂದು 3 ಲಕ್ಷ ಜನ ಇದ್ದಾರೆ, ಅವ್ರಿಗೂ ಕೂಡ ಸ್ವಲ್ಪ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.